ಪ್ರಸ್ತುತ ಸಮಾಜದಲ್ಲಿ ರಾಜಕಾರಣಿಗಳು ಸಮಾಜದ ನಾಯಕರಾಗದೆ ಸಮುದಾಯದ ನಾಯಕರಾಗಿ ಬೆಳೆಯುತ್ತಿರುವುದು ಮಾರಕ ಎಂದು ಶಾಸಕ ಏಮಂಜು ಬೇಸರ ವ್ಯಕ್ತಪಡಿಸಿದರು. ಅರಕಲಗೂಡು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕನಕದಾಸ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಾತಿ ಪದ್ಧತಿಗಳನ್ನು ಹೋಗಲಾಡಿಸಿ ಎಲ್ಲರೂ ಒಟ್ಟಾಗಿ ಹೋಗಬೇಕೆಂದು ಸರ್ಕಾರ ಜಯಂತಿಗಳನ್ನು ಆಚರಿಸುತ್ತದೆ. ಆದರೆ ನಾವು ರಾಜಕಾರಣಿಗಳು ನಮ್ಮ ನಮ್ಮ ರಕ್ಷಣೆಗೆ ಕೆಂಪೇಗೌಡ ಜಯಂತಿಯನ್ನ ಒಕ್ಕಲಿಗರು, ಬಸವಣ್ಣ ಜಯಂತಿಯನ್ನ ಲಿಂಗಾಯತರು ಹೇಗೆ ಆಚರಿಸಲಾಗುತ್ತಿದೆ? ಇದು ಒಳ್ಳೆಯದಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಂತಕ್ಕಂಥದ್ದೆಲ್ಲ ನಾನು ನೇರವಾಗಿ ಒಪ್ಪಿಕೊಳ್ಳಕ್ಕೆ ಸಿದ್ಧ ಇದೆ. ಜಯಂತಿಗಳು ಇವತ್ತು ಯಾವ ರೀತಿ ಆಗಿದ್ದಾವೆ ಅಂದ್ರೆ, ಆ ಪುಣ್ಯಾತ್ಮರ ಆದರ್ಶ ಸಮಾಜಕ್ಕೆ ಏನ್ ಬೇಕು ಅದು ಬಿಟ್ಟು, ಕನಕ ಜಯಂತಿ ಅಂತಲ್ಲ, ಕೆಂಪೇಗೌಡ ಜಯಂತಿ ಅಂತಲ್ಲ, ಅಂಬೇಡ್ಕರ್ ಜಯಂತಿ ಅಂತಲ್ಲ, ಯಾವ ಜಯಂತಿ ಅಂತ, ಈ ಜಯಂತಿಗಳು ಜಾತಿಯ ಜಯಂತಿಗಳು ಆಗಿರೋದ್ರಿಂದ ಈ ತರ ನೋವನ್ನ ಸಮಾಜ ಅನುಭವಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ಇವತ್ತು ಜಯಂತಿ ಆಚರಣೆ ಮಾಡೋದು, ಇವರು ಪುಸ್ತಕಗಳನ್ನ ಹೇಳುದು, ಕನಕರದು, ಅಂಬೇಡ್ಕರ್ ಅವರು, ಕುವೆಂಪು ಅವರು, ಮತ್ತೆ ಆಮೇಲೆ ಬೇರೆ ಬೇರೆ ಪುರಂದರ ದಾಸರದು, ಇವ್ರದ್ದು ತಹಶೀಲ್ದಾರ್ ಸೌಮ್ಯ ಮಾತನಾಡಿ, ಕನಕದಾಸರು ದಾಸರಲ್ಲಿ ಶ್ರೇಷ್ಠರು. 537 ವರ್ಷದ ಹಿಂದೆಯೇ ಜಾತಿ ಧರ್ಮವನ್ನ ಬಿಟ್ಟು ಮನುಕುಲಕ್ಕೆ ಬೆಲೆ ನೀಡಬೇಕು ಎಂದು ಹೇಳಿದರು. ಆದರೆ ಇಷ್ಟು ವರ್ಷವಾದರೂ ಇಂದಿಗೂ ಜಾತೀಯತೆ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ನೋವಿನ ಸಂಗತಿ. ಸಂಘಟನೆಗಳೆಲ್ಲ ಜಾತೀಯತೆ ಮೇಲೆ ವಿಭಜನೆಯಾಗುತ್ತಿವೆ, ಮನುಷ್ಯತ್ವವನ್ನ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳಿದರು. ಜಾತಿಗಳ ಬಗ್ಗೆ ಮುಂಚೆ ಇದ್ದಿದ್ದಕ್ಕಿಂತ ಕಂದಕ ಇವತ್ತು ತುಂಬಾ ಅತಿ ಆಗ್ತಾ ಇದೆ. ತನ್ನ ಜಾತಿಯ ಸಂಘಟನೆಗಳನ್ನ ಜಾತಿ ಮೇಲೆ ವಿಭಜನೆ ಆಗ್ತಾ ಇದೆ, ಮನುಷ್ಯತ್ವನ ಯಾರು ಕೂಡ ಅರ್ಥ ಮಾಡ್ಕೊತಾ ಇದೆ. ಸೊ ಆ ದಾಸರ ಜನ್ಮ ದಿನಾಚರಣೆಯನ್ನ ನಾವಿವತ್ತು ತಾಲೂಕು ಮಟ್ಟದಲ್ಲಿ ಉಂಟ್ಕೊಂಡಿದ್ದೀವಿ. ನಮ್ಮೆಲ್ಲ ಸಂಘದವರಿಂದ ಪದಾಧಿಕಾರಿಗಳಲ್ಲಿ ನನ್ನೊಂದು ಕ್ಷಮೆ, ತಾವೇಟಿಗೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಮಾಡೋಣ. ಮತ್ತೆ ತಂದೆಯ ಪುತ್ರರಿಗೆ ಅನಾವರಣ ಏನಿದೆ ಅದನ್ನ ಕೂಡ ತಾಲೂಕು ಆಡಳಿತ ತನ್ನ ಜೊತೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅದನ್ನು ಕೂಡ ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ನಾನು ತಮ್ಮೆಲ್ಲರ ಜೊತೆ ಇರ್ತೀನಿ ಅಂತ ಭರವಸೆಯನ್ನು ನೀಡ್ತಾ, ಇವತ್ತೇನಿದೆ ನಮ್ಮ ದಾಸರ ಆದರ್ಶಗಳು ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ಮುಂದಿನ ಪೀಳಿಗೆ ಈ ಜಯಂತಿಯನ್ನು ಯಶಸ್ವಿಗೊಳಿಸೋಣ, ಒಂದು ಅರ್ಥಪೂರ್ಣಗೊಳಿಸೋಣ ಅಂತ ಹೇಳ್ತಾ ನಂದರೆ ಮಾತ್ರ. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್, ತಾಲೂಕು ಹಾಲುಮತ ಮಹಾಸಭಾದ ಅಧ್ಯಕ್ಷ ಕೃಷ್ಣೇಗೌಡ, ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಮುತ್ತಿಗೆ ರಮೇಶ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜು ಶೆಟ್ಟಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.